ನಮ್ಮ ನರ್ಸರಿಗೆ ಹತ್ತದ್ರಂದ್ರೆ ಒಂದು 31 ವರ್ಷ ಆಗಿದೆ. ಮುಖ್ಯವಾಗಿ ಈ ಸತಿ ನಾವು ಬಟರ್ಫ್ರೂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನರ್ಸರಿನ ಜಾಸ್ತಿ ಡೆವಲಪ್ ಮಾಡ್ತಾ ಇದ್ದೀರಿ. ಸೀಡ್ಲಿಂಗಿಂದ ಹಿಡಿದು ಗ್ರಾಫ್ಟಿಂಗ್ ಆಗಿ ಎಲ್ಲ ನಾವೇ ಇಲ್ಲೇ ಮಾಡೋದು, ಯಾವುದೇ ಥರ ಬೇರೆ ಕಡೆಯಿಂದ ತರಿಸೋದಾಗಲಿ ಯಾವುದು ಮಾಡಲ್ಲ. ಬಟ್ ಇದು ಮಾರ್ಕೆಟ್ ವ್ಯಾಲ್ಯೂ ಬಂದು ಹತ್ತದ್ರಂದ್ರೆ ಒಂದು ಕೆ ಜಿಗೆನೆ 1200 ರೂಪಾಯಿ ಇದೆ. ಕೃಷಿ ನಾಡು, ಇದು ರೈತನ ದನಿ. ನಮಸ್ತೆ, ನನ್ನ ಹೆಸರು ವಿದ್ಯಾಧರ. ನಾನು ಬೇಸಿಕಲಿ ನಾನು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು. ಆದರೆ ನಮ್ಮ ತಂದೆಯವರು ಫಸ್ಟು ಇಲ್ಲಿ ನರ್ಸರಿ ಪುಟ್ಟದಾಗ ಪ್ರಾರಂಭ ಮಾಡಿದರು, ಒಂದು ಲೀಸ್ ಲ್ಯಾಂಡಲ್ಲಿ, ಇಲ್ಲಿ ಜನತಾ ಕಾಲೋನಿ ಅಂತ, ಅಲ್ಲಿ ಒಂದು ಲೀಸ್ ಲ್ಯಾಂಡಲ್ಲಿ ಸ್ಟಾರ್ಟ್ ಮಾಡಿದರು. ಅತ್ತದ್ರ ಅಂದರೆ ಒಂದು 30 ವರ್ಷ ಆಯಿತು. 30 ವರ್ಷದಿಂದ ಸ್ಟಾರ್ಟ್ ಮಾಡಿ ಈಗ ಒಂದು 2 ಇಯರ್ಸ್ ಬ್ಯಾಕು ಒಂದು ಸ್ವಂತ ಜಮೀನು ಮಾಡಿ, ಆ ಸ್ವಂತ ಜಮೀನಲ್ಲಿ ಒಂದು ಹೊಸ ನರ್ಸರಿ, ಸ್ವಂತ ಅವ್ರದ್ದೇ ಆದ ಒಂದು ನರ್ಸರಿ ಓಪನ್ ಮಾಡಿ ಇದು ಮಾಡಿದ್ದಾರೆ. ಅಂದರೆ ಈಗ ನಮ್ಮ ನರ್ಸರಿಗೆ ಹತ್ತದ್ರ ಅಂದರೆ ಒಂದು 31 ವರ್ಷ ಆಗಿದೆ. ಈಗ ನಾನು ನಮ್ಮ ತಂದೆಯವ್ರ ಜೊತೆ ಕೈ ಜೋಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಇವಾಗ ಏನು ನಮ್ಮ ತಂದೆಯವ್ರು ಏನು ಮಾಡ್ತಾಯಿದ್ರು ಅದನ್ನೇ ಇವಾಗ ನಾನು ಇವಾಗ ಸ್ವಲ್ಪ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಮ್ಮ ನರ್ಸರಿಯಲ್ಲಿ ಈಗ ನಾವು ಮ್ಯಾಕ್ಸಿಮಮ್ ಆಗಿ ಆರ್ಟಿಕಲ್ಚರ್ ಪ್ಲಾಂಟ್ಸ್ನ ನಾವು ಜಾಸ್ತಿ ಡೆವಲಪ್ ಮಾಡ್ತಾಯಿದ್ದೀರಿ. ಇನ್ನು ನೆಕ್ಸ್ಟ್ ಸ್ವಲ್ಪ ನಾವು ಎಲ್ಲ ಟಿಶ್ಯೂ ಕಲ್ಚರ್ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಈಗ ಎಲ್ಲ ಲ್ಯಾಬ್ ಎಲ್ಲ ಕನ್ಸ್ಟ್ರಕ್ಷನಲ್ಲಿದೆ. ಇನ್ನು ನಮ್ಮಲ್ಲಿ ಇವಾಗ ಮ್ಯಾಕ್ಸಿಮಮ್ ತೋಟಗಾರಿಕೆ ಇಲಾಖೆ ಪ್ಲಾಂಟ್ಸ್ ಆಗಲಿ, ಆಮೇಲೆ ಕಾಡು ಜಾತಿ ಮರಗಳಾಗಲಿ ಎಲ್ಲ ನಮ್ಮಲ್ಲಿ ಸಿಗುತ್ತೆ. ಈಗ ಇಲ್ಲಿ ನೋಡೋದಾದರೆ ನಮ್ಮಲ್ಲಿ ಇವಾಗ ಬಟರ್ಫ್ರೂಟ್ ಗಿಡಗಳಿದ್ದಾವೆ. ಮುಖ್ಯವಾಗಿ ಈ ಸತಿ ನಾವು ಬಟರ್ಫ್ರೂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾವು ನರ್ಸರಿನ ಜಾಸ್ತಿ ಡೆವಲಪ್ ಮಾಡ್ತಾ ಇದ್ದೀರಿ. ಅದರಲ್ಲಿ ಇವಾಗ ಮುಖ್ಯವಾಗಿ ಬಟರ್ಫ್ರೂಟಲ್ಲಿ ಒಂದು, ಯಾಕಂದರೆ ಬಟರ್ಫ್ರೂಟ್ ಇಂಥದ್ದು ಏನಕ್ಕೆ ಅಂದರೆ ಕಾರಣ, ಈ ಬಟರ್ಫ್ರೂಟು ನಮ್ಮ ಚಿಕ್ಕಬಳ್ಳಾಪುರ ರೀಜನಲ್ಲಿ ಆಗಲಿ ಬೆಂಗಳೂರು ರೀಜನಲ್ಲಾಗಲಿ ಯಾವುದೇ ಥರ ಮ್ಯಾಕ್ಸಿಮಮ್ ಆಗಿ ಯಾರೂ ಪ್ಲಾಂಟೇಷನ್ ಮಾಡಿಲ್ಲ. ಹಾಗೆ ಮಾರ್ಕೆಟ್ ವಿಚಾರ ಬಂದಾಗ ಹೈ ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇರೋ ರೀಸನಿಂದ ನಾವು ಇವಾಗ ಬಟರ್ಫ್ರೂಟ್ ಪ್ಲಾಂಟೇಷನ್ ನಾವು ಸಜೆಸ್ಟ್ ಮಾಡಿದಾಗ ರೈತರು ಕೂಡ ಒಂದು ರೀತಿಯ ಆದಾಯ ಸಿಗುತ್ತೆ. ಬಟರ್ಫ್ರೂಟ್ ಏನಕ್ಕೆ ಅಂದರೆ ಇವಾಗ ಮ್ಯಾಂಗೋ ಹೋಲಿಸಿದ್ರೆ ಸ್ವಲ್ಪ ಯಾವುದಾದ್ರೂ ಟ್ರಿಪ್ಸ್ ಆಗಲಿ ಈ ಥರ ಜಾಸ್ತಿ ಡಿಸೀಸಸ್ ಬರುತ್ತೆ. ಬಟ್ ಬಟರ್ಫ್ರೂಟ್ ಹೋಲಿಸಿದಾಗ ಮ್ಯಾಕ್ಸಿಮಮ್ ಅಷ್ಟು ಡಿಸೀಸ್ ಏನೂ ಬರಲ್ಲ. ಈ ರೀಸನಿಂದ ನಾವು ಬಟರ್ಫ್ರೂಟ್ನ ಜಾಸ್ತಿ ಸಜೆಸ್ಟ್ ಮಾಡ್ತೀರಿ. ಇನ್ನು ಬಟರ್ಫ್ರೂಟಲ್ಲಿ ನಮ್ಮಲ್ಲಿ ಸಿಗೋಂಥ ವೆರೈಟಿಗಳಾದರೆ ಹ್ಯಾಸ್ ಸಿಗುತ್ತೆ, ಆಮೇಲೆ ಇಲ್ಲೇ ನಮ್ಮ ಲೋಕಲ್ ಸೆಲೆಕ್ಷನ್ ಆದರೆ ಬೆಂಗಳೂರು ಗ್ರ್ಯಾಂಡು, BGS ಗ್ರ್ಯಾಂಡು, ಕಾವೇರಿ ಗ್ರ್ಯಾಂಡು, ಆಮೇಲೆ ಇನ್ನೊಂದು ಫ್ಲೋರಿಡಾ ಗ್ರ್ಯಾಂಡು, ಈ ಥರ ಹಲವಾರು ರೀತಿಯ ಬಟರ್ಫ್ರೂಟ್ ಗಿಡಗಳು ಸಿಗ್ತವೆ ನಮ್ಮಲ್ಲಿ. ನಮ್ಮ ನರ್ಸರಿ ಲೊಕೇಶನ್ ಇರೋದು ಬಂದು ದೇನಹಳ್ಳಿ ತಾಲೂಕು. ದೇನಹಳ್ಳಿ ತಾಲೂಕಲ್ಲಿ ಲಾಲ್ಗುಂಡಹಳ್ಳಿ ಗ್ರಾಮ, ಲಾಲ್ಗುಂಡಹಳ್ಳಿ ಗ್ರಾಮದಲ್ಲಿ ನರ್ಸರಿ ಇದೆ. ಈ ಕಡೆ ನೋಡೋದಾದರೆ ನಾವು ಬಟರ್ಫ್ರೂಟ್ ವಿಚಾರದಲ್ಲಿ ನಾವೇ ಸೀಡ್ಲಿಂಗಿಂದ ಹಿಡಿದು ಗ್ರಾಫ್ಟಿಂಗ್ ಆಗಿ ಎಲ್ಲ ನಾವೇ ಇಲ್ಲೇ ಮಾಡೋದು, ಯಾವುದೇ ಥರ ಬೇರೆ ಕಡೆಯಿಂದ ತರಿಸೋದಾಗಲಿ ಯಾವುದು ಮಾಡಲ್ಲ. ಈಗ ಬಟರ್ಫ್ರೂಟಲ್ಲಿ ನೋಡಿ ಇದೆಲ್ಲ ಸೀಡ್ಲಿಂಗ್ ಹಾಕಿ ಮಾಡಿರುವಂಥ ಗಿಡಗಳಿವೆಲ್ಲ. ಇದಕ್ಕೆ ನಾವು ಇವಾಗ ಸೆಲೆಕ್ಟೆಡ್ ಸೈಯನ್ನು ಕೆಲವೊಂದು ಮಾಡಿ ಬೆಳೆದಿರೋ ಮರಗಳಲ್ಲಿ ಒಂದು ಸೆಲೆಕ್ಟೆಡ್ ಸೈಯನ್ನು ತೊಗೊಬಂದು ಗ್ರಾಫ್ಟಿಂಗ್ ಮಾಡ್ತೀರಿ. ಈ ಪಾಲಿಯೋಸ್ ಒಳಗಡೆ ಇವಾಗ ಗ್ರಾಫ್ಟಿಂಗ್ ಮಾಡಿ ಇಟ್ಟಿರೋ ಗಿಡ ಸಸಿಗಳಿದ್ದಾವೆ. ಅದೊಂದು ಮಿನಿಮಮ್ ಅಂದರೆ 20-25 ಡೇಸು ಈ ಪಾಲಿಯೋಸ್ ಚೇಂಬರ್ ಒಳಗೆ ಇಟ್ಟು ಗಿಡ ಡೆವಲಪ್ ಆಗ್ತಾ ಇದ್ದಂಗೆ ನೆಕ್ಸ್ಟು ಶೇಡ್ ರೀಜನ್ಗೆ ಶಿಫ್ಟ್ ಮಾಡ್ತೀರಿ. ಆ ಶಿಫ್ಟ್ ಮಾಡಿದ ನಂತರ ಅದನ್ನು ಬೆಳೆಯೋಕ್ಕೆ ಬಿಟ್ಟು ಒಂದು 20-25 ಡೇಸು ಶೇಡ್ ರೀಜನಲ್ಲಿರುತ್ತೆ. ಅದಾದಮೇಲೆ ಬಿಸಿಲಿಗೆ ಮತ್ತೆ ಶಿಫ್ಟ್ ಮಾಡ್ತೀರಿ ಹಾರ್ಡ್ನಿಂಗ್ ಪ್ರೊಸೆಸ್ಗೆ. ಹಾರ್ಡ್ನಿಂಗ್ ಆದಮೇಲೆ ನಂತರ ರೈತರಿಗೆ ಕೊಡ್ತೀರಿ ಅದನ್ನು ನಾವು. ಹ್ಯಾಸ್ ಬಟರ್ಫ್ರೂಟಲ್ಲಿ ಅದು ನೋಡೋಕ್ಕೆ ಒಂದು ಮೊಟ್ಟೆ ಆಕಾರ, ಮೊಟ್ಟೆಕ್ಕಿಂತ ಒಂದು ಸ್ವಲ್ಪ ಸೈಜ್ ದೊಡ್ಡದು. ಬಟ್ ಅದರಲ್ಲಿ ಹೈ ರಿಚ್ ಪ್ರೋಟೀನ್ ಕಂಟೆಂಟ್ ಇದೆ. ಅದರಿಂದ ಏನಂದರೆ ಬಟರ್ಫ್ರೂಟಲ್ಲಿ ಮ್ಯಾಕ್ಸಿಮಮ್ ಆಗಿ ಪ್ರೋಟೀನ್ ಜಾಸ್ತಿ ಇರೋದಂದರೆ ಹ್ಯಾಸ್ ವೆರೈಟಿಲಿ ಒಂದು ಮಾತ್ರ. ಮತ್ತು ಇನ್ನೊಂದು ಹ್ಯಾಸ್ನ ಏನಕ್ಕೆ ನಾನು ರೆಫರ್ ಮಾಡ್ತೀನಿ ಅಂದರೆ ಮ್ಯಾಕ್ಸಿಮಮ್ ಅದರಲ್ಲಿ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇದೆ. ಒಬ್ಬ ರೈತನಿಗೆ ಒಂದು ಹಣ್ಣು ಒಂದು ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಮುಖ್ಯವಾಗಿ ಬೇಕಾದ ಕೀಪಿಂಗ್ ಕ್ವಾಲಿಟಿ, ಆ ಕೀಪಿಂಗ್ ಕ್ವಾಲಿಟಿ ಮ್ಯಾಕ್ಸಿಮಮ್ ಸಿಗೋದು ಹ್ಯಾಸಲ್ಲಿ. ಏನಕ್ಕೆ ಅಂದರೆ ಆ ಹ್ಯಾಸ್ ಫ್ರೂಟು ಒಂದು ಮಾರ್ಕೆಟಲ್ಲಿ ಹೋದರೆ ಸಸ್ಟೈನ್ ಆಗುತ್ತೆ, ಅದು ನಿಮಗೆ ಎಷ್ಟು ದಿವಸ ಬೇಕಾದ್ರೂ ಇರುತ್ತೆ, ಮ್ಯಾಕ್ಸಿಮಮ್ ಅಂದರೆ ಒಂದು 2 ವೀಕ್ಸ್ ಗಂಟನೂ ಇರುತ್ತೆ. ಅದು ಏನಕ್ಕೆ ಅಂದರೆ ಅದು ತಾನಾಗ ತಾನು ಹಣ್ಣಾಗಲ್ಲ, ಅದನ್ನು ಅಟ್ಮಾಸ್ಫಿಯರಿಕ್ ಏರ್ಗೆ ಬಿಡಬೇಕು, ಅದನ್ನು ಆ ಇದರಲ್ಲಿ ಹಣ್ಣಾಗುತ್ತೆ. ಇಲ್ಲ ಅಂದರೆ ಒಂದು ನಾವು ಈ ಬಾಳೆಹಣ್ಣೆಲ್ಲ ಹಣ್ಣು ಮಾಡ್ತಿರಲ್ಲ ಆ ರೀತಿ ಆ ಪ್ರೊಸೆಸ್ಸಲ್ಲಿ ಅದನ್ನು ಹಣ್ಣು ಮಾಡಬೇಕಾಗತ್ತೆ. ಒಂದು ನಾವು ಇಲ್ಲಿ ಒಂದು ಈ ಚೇಂಬರ್ ಒಳಗಡೆ ಮಿನಿಮಮ್ ಅಂದರೆ ಒಂದು 20 ಡೇಸ್ಗೆ ಒಂದೊಂದು ಬ್ಯಾಚ್ ಮಾಡ್ತೀರಿ.
20 days ಒಂದೊಂದು ಬ್ಯಾಚಲ್ಲಿ ಒನ್ ಟೈಮ್ ನಾವು ಬರೀ ಟೈಪ್ ಬರೀ ಹ್ಯಾಸ್ ಮಾಡಲ್ಲ, ಒನ್ ಟೈಮ್ ಹ್ಯಾಸ್ ಮಾಡ್ತೀರಿ, ಒನ್ ಟೈಮ್ BGS ಗ್ರ್ಯಾಂಡ್ ಮಾಡ್ತೀರಿ, ಬೆಂಗಳೂರು ಗ್ರ್ಯಾಂಡು, ಫ್ಲೋರಿಡಾ ಗ್ರ್ಯಾಂಡು, ಈ ಥರ 20 days ಡಿಫ್ರೆನ್ಸಲ್ಲಿ ಟೈಮ್ ಡ್ಯೂರೇಷನಲ್ಲಿ ಚೇಂಜ್ ಮಾಡ್ತಾ ಇರ್ತೀರಿ. ಆ ಒಂದು 20 days ಡ್ಯೂರೇಷನಲ್ಲಿ ನಾವು ಇದನ್ನು ಗ್ರಾಫ್ಟಿಂಗ್ ಮಾಡಿ ಇದರೊಳಗೆ ಚೇಂಬರಲ್ಲಿ ಇಡ್ತೀರಿ. ಕಾರಣ ಏನಕ್ಕಂದರೆ ಒಂದು ಅಟ್ಮಾಸ್ಫಿಯರಿಕ್ ಕ್ರಿಯೇಟ್ ಆಗಿ ಇದರಲ್ಲಿ ಪ್ಲಾಂಟ್ಸ್ ಡೆವಲಪ್ ಆಗುತ್ತೆ, ಯಾವುದು ಈ ಪಾಲಿಯರ್ಸ್ ಚೇಂಬರ್ ಒಳಗಡೆ. ಮತ್ತು ಇದರಲ್ಲಿ ಫೇಲ್ಯೂರ್ ಯಾವುದೇ ಕಾರಣಕ್ಕೂ ಜಾಸ್ತಿ ಪರ್ಸೆಂಟೇಜ್ ಬರೋಲ್ಲ. ಆ ಕಾರಣದಿಂದ ನಾವು ಈ ಪಾಲಿಯೋಸ್ ಚೇಂಬರ್ನೇ ಬಳಸ್ಕೊಳ್ಳೋದು ಗ್ರಾಫ್ಟಿಂಗ್ ಆದಮೇಲೆ. ಇದಾದಮೇಲೆ ಒಂದು 20 days ನಂತರ ಅದನ್ನು ಶೇಡ್ ನೆಟ್ಗೆ ಶಿಫ್ಟ್ ಮಾಡ್ತೀರಿ ನಾವು. ಇವಾಗ ಗ್ರಾಫ್ಟಿಂಗ್ ಮಾಡಿರೋ ಒಂದು ಹ್ಯೂಮಿಡಿಟಿ ಕ್ರಿಯೇಟ್ ಆಗಬೇಕು ಅದರೊಳಗಡೆ. ಈ ಹೀಟ್ ಕ್ರಿಯೇಟ್ ಆದಾಗ್ಲೇ ಅದು ಜಾಯಿಂಟ್ ಆಗುತ್ತೆ ಕಂಪ್ಲೀಟ್. ಈ ಗ್ರಾಫ್ಟಿಂಗ್ ಆಗಿರುತ್ತಲ್ಲ, ಈ ಗ್ರಾಫ್ಟಿಂಗ್ ಆಗಿರೋದು ಕಂಪ್ಲೀಟ್ ಆಗಿ ಜಾಯಿನ್ ಆಗಬೇಕು ಅಂದಾಗ ನಾವು ಈ ಕವರ್ ಹಾಕ್ಲೇಬೇಕಾಗುತ್ತೆ. ಇವಾಗ ಮ್ಯಾಂಗೋ ಪ್ಲಾಂಟೇಷನ್ ಇನ್ಕ್ಲೂಡಿಂಗ್ ಯಾವುದೇ ಸಸಿ ಆದ್ರೂ ಗ್ರಾಫ್ಟಿಂಗ್ ಆದಮೇಲೆ ಗ್ರಾಫ್ಟಿಂಗ್ ಟೇಪ್ ಇರುತ್ತೆ, ಆ ಜಾಗದಲ್ಲಿ ಕೂಡ ಹ್ಯುಮಿಡಿಟಿ ಕ್ರಿಯೇಟ್ ಆಗುತ್ತೆ, ಪ್ಲಸ್ ಅದ್ರ ಮೇಲ್ಗಡೆ ಕ್ಯಾಪ್ ಆಗೋದ ಕಾರಣ ಇದು ಚಿಗುರು ಬರುತ್ತೆ, ಬೇಗ ಚಿಗುರು ಬರುತ್ತೆ. ಇದೆಲ್ಲ ಬಂದು ಪಾಲಿಯೋಸಿಂದ ಶಿಫ್ಟ್ ಆಗಿ ಹಾರ್ಡ್ನಿಂಗ್ ಪ್ರೊಸೆಸ್ ಗೆಟ್ಟಿರೋ ಅವಕಾಡೋ. ಇದು ಬಂದು ಹ್ಯಾಸ್ ವೆರೈಟಿ ಅವಕಾಡೋ. ಇವೆಲ್ಲ ಇವಾಗ ಏನೇ ಅಂದರೆ ಸ್ವಲ್ಪ ಪ್ಲಾಂಟ್ ಗ್ರೋತ್ ಮಾಡೋದಕ್ಕೆ ಇಲ್ಲಿ ಈ ಸ್ಟೇಜಲ್ಲಿ ಇವಾಗಿದೆ. ಇವಾಗ ಇದೆಲ್ಲ ಬಂದು ಇವಾಗ ಏನಿದ್ರು ಜೂನ್ ಟೈಮಲ್ಲಿ ನಾವು ರೈತರು ಕೊಡೋಣ ಅಂತ ಇದು ಪ್ಲಾನ್ ಮಾಡಿ ಇವಾಗ ಸ್ವಲ್ಪ ಹೈಟ್ ಬೆಳ್ಸೋಕ್ಕಂತ ಇವಾಗ ಶೆಡ್ ನೆಟ್ಟಲ್ಲಿ ಇಟ್ಟಿದ್ದೀರಿ ಇದನ್ನು. ಇದು ಬಂದು ನಾರ್ಮಲ್ ಆಗಿ ಅಮೇರಿಕಾ ಆಗಲಿ ಕೆನಡಾ ಆಗಲಿ ಈ ಹೊರದೇಶದಲ್ಲಿ ಬೆಳೆಯುವಂಥ ಜಾತಿ ಇದು. ಇದು ಬಂದು ಇಂಪೋರ್ಟೆಡ್ ವೆರೈಟಿ ಇದು, ಯಾವುದು ಹ್ಯಾಸು. ನಾರ್ಮಲ್ ಆಗಿ ಇದನ್ನು 1940s ಬೆಳೀತಾ ಇದ್ದಾರೆ ಅಲ್ಲಿ, ಆದರೆ ನಮ್ಮ ಇಂಡಿಯಾದಲ್ಲಿ ಕಡಿಮೆ ಇದೆ ಇದು. ಬಟ್ ಇದು ಮಾರ್ಕೆಟ್ ವ್ಯಾಲ್ಯೂ ಬಂದು ಹತ್ತಿರ ಅಂದರೆ 1 kg 1200 rupees ಇದೆ kg. ಇನ್ನು ನಾರ್ಮಲ್ ನಮ್ಮ ಬಟರ್ಫ್ರೂಟ್ ಆದರೆ ಮ್ಯಾಕ್ಸಿಮಮ್ ಅಂದರೆ 200-180 ಈ ಥರನೇ ಇದೆ. ರೈತರಿಗೆ ಸಿಗೋದು ಅದರಲ್ಲಿ ಏನಿದ್ರೆ 180 rupees ಈ ಥರ ಈ ರೇಂಜಿಗೆ ಸಿಕ್ಕಿದೆ ನಾರ್ಮಲ್ ಯಾವುದೇ ಬಟರ್ಫ್ರೂಟ್. ಅದು ನಮ್ಮ ನರ್ಸರಿಗೆ ಹತ್ತಿರ ಅಂದರೆ 31 years ಆಗಿದೆ. ಮುಖ್ಯವಾಗಿ ಈ ಸತಿ ನಾವು ಬಟರ್ಫ್ರೂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನರ್ಸರಿನ ಜಾಸ್ತಿ ಡೆವಲಪ್ ಮಾಡ್ತಾ ಇದ್ದೀರಿ. ಸೀಡ್ಲಿಂಗೂರಿಂದ ಹಿಡಿದು ಗ್ರಾಫ್ಟಿಂಗ್ ಆಗಿ ಎಲ್ಲ ನಾವೇ ಇಲ್ಲೇ ಮಾಡೋದು, ಯಾವುದೇ ಥರ ಬೇರೆ ಕಡೆಯಿಂದ ತರಿಸೋದಾಗಲಿ ಯಾವುದು ಮಾಡಲ್ಲ. ಬಟ್ ಇದು ಮಾರ್ಕೆಟ್ ವ್ಯಾಲ್ಯೂ ಬಂದು ಹತ್ತಿರ ಅಂದರೆ 1 kg 1200 rupees ಇದೆ. ಕೃಷಿ ನಾಡು, ಇದು ರೈತನ ದನಿ.